ವೀಕ್ಷಕರು ವಿಜಯ್ ಟಾಕ್ಸ್ ನ ಚಾನೆಲ್ ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಶಿವಲಿಂಗದ ಉದ್ಭವದ ಬಗ್ಗೆ ತಿಳಿಯೋಣ. ಶಿವನು ಸರ್ವಾಂತರ್ಯಾಮಿ, ಶಿವನು ಪೂರ್ಣ ಸ್ವರೂಪಿ. ಅದು ಪೂರ್ವ ಕಾಲದಲ್ಲಿ ಬ್ರಹ್ಮ ಹಾಗೂ ಶ್ರೀ ವಿಷ್ಣುವಿನ ನಡುವೆ ನಡೆದ ಶ್ರೇಷ್ಠತೆಯ ಕಾಳಗ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿಯೋದಕ್ಕೆ ಭೂಮಂಡಲವೇ ನಡುಗಿಸುವ ಒಂದು ಘೋರ ಯುದ್ಧ ನಡೆದಿತ್ತು. ಇದರ ಸಂಪೂರ್ಣ ವಿವರಣೆ ಈಗ ನಾನು ಹೇಳುತ್ತೇನೆ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ ಸಾವಿರ ಚತುರ್ವರ್ಷಗಳು ಪೂರ್ಣವಾಗಿ ದೇವತೆಗಳು ಹಾಗೂ ಋಷಿಮುನಿಗಳು ಜನಲೋಕಕ್ಕೆ ಹೊರಟರು. ಆ ಲಯಾಕಾರದಲ್ಲಿ ಮಳೆ ಇಲ್ಲದೆ ಗಿಡ ಮರಗಳೆಲ್ಲವೂ ಒಣಗಿ ಹೋದವು. ಸೂರ್ಯನ ಅತಿಯಾದ ತಾಪದಿಂದ ಪಶು ಪಕ್ಷಿಗಳು ಮನುಷ್ಯ ಗಂಧರ್ವ ಪಿಶಾಚಿಗಳೆಲ್ಲವೂ ಸತ್ತು ಹೋದವು. ಪ್ರಪಂಚವೆಲ್ಲವೂ ಏಕಾಕಾರವಾಗಿ ಸಮುದ್ರವಾಯಿತು. ಇಡೀ ಭೂಮಂಡಲದಲ್ಲಿ ಕತ್ತಲೆ ಆವರಿಸಿತು. ಆ ಸಮುದ್ರದ ಮಧ್ಯೆಯಲ್ಲಿ ಮಹಾವಿಷ್ಣು ಧ್ಯಾನಮಗ್ನಾಗಿ ಸಮುದ್ರಶೀಲನಾಗಿ ಮಲಗಿದ್ದ. ಹೀಗೆ ಮಲಗಿದ್ದ ವಿಷ್ಣುವನ್ನು ಬ್ರಹ್ಮ ಕೈತಟ್ಟಿ ಎಬ್ಬಿಸಿದ. ನಿದ್ರೆಯಿಂದ ಎದ್ದ ಶ್ರೀ ವಿಷ್ಣು ಮುಗುಳ್ನಕ್ಕು, ವತ್ಸ ಕುಮಾರ, ಸುಸ್ವಾಗತ ನಿನಗೆ ಎಂದು ಬ್ರಹ್ಮನಿಗೆ ಹೇಳಿದ. ಶ್ರೀಹರಿ ನುಡಿದ ಈ ವತ್ಸ ಕುಮಾರ ಮಗನೇ ಎಂಬ ಮಾತುಗಳು ಬ್ರಹ್ಮನನ್ನು ಕೆರಳಿಸಿತು. ಇಡೀ ಭೂಮಂಡಲವನ್ನೇ ಸೃಷ್ಟಿ ಮಾಡಿ ಸಂಹಾರ ಮಾಡುವ ನನಗೆ ನೀನು ಏಕವಚನದಲ್ಲಿ ಕರೆಯುತ್ತೀಯ ಎಂದು ಬ್ರಹ್ಮನು ಹೇಳಿದ. ಅದಕ್ಕೆ ಶ್ರೀ ವಿಷ್ಣು ಮುಗುಳ್ನಕ್ಕು, ಲೋಕದ ಸ್ಥಿತಿ ಹಾಗೂ ಲಯಕಾರನು ನಾನು. ನನ್ನ ಹೊಕ್ಕಳ ಕೇಂದ್ರದಿಂದ ಜನಿಸಿದ ನೀನು ನನ್ನ ಮಗನಲ್ಲವೇ ಎಂದು ಬ್ರಹ್ಮನಿಗೆ ಟೀಕೆ ಮಾಡುವಂತೆ ಶ್ರೀ ವಿಷ್ಣು ಹೇಳಿದ. ಈ ಮಾತಿನಿಂದಾಗಿ ಇಬ್ಬರಲ್ಲಿ ಮಾತಿಗೆ ಮಾತು ಬೆಳೆದು ಅದು ಒಂದು ಮಹಾ ಕಲಹದಂತೆ ಇಡೀ ಭೂಮಂಡಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತು. ಇವರಿಬ್ಬರ ನಡುವೆ ಅಲ್ಲಿ ಒಂದು ಅದ್ಭುತವಾದ ಬೆಳಕು ಗೋಚರವಾಗುವುದು. ಅದು ಸಾವಿರ ಬೆಳಕಿನ ಜ್ಯೋತಿರ್ಲಿಂಗದಂತೆ ಪ್ರಕಾಶಮಾನವಾಗಿತ್ತು. ಅರೆ, ಏನಿರಬಹುದೆಂದು ಇಬ್ಬರು ಭ್ರಾಂತಿಯಿಂದ ಅದನ್ನು ಹುಡುಕಲು ಆರಂಭಿಸಿದರು. ಬ್ರಹ್ಮ ಹಂಸರೂಪ ತಾಳಿ ಹಾಗೂ ಶ್ರೀ ವಿಷ್ಣು ವರಹ ರೂಪವನ್ನು ತಾಳಿ ಅದರ ಆದಿ ಅಂತ್ಯವನ್ನು ಹುಡುಕುತ್ತಾ ಹೋದರು. ಸಾವಿರ ಸಾವಿರ ವರ್ಷಗಳು ಕಳೆದರೂ ಅವರಿಗೆ ಈ ಬೆಳಕಿನ ಆದಿ ಅಂತ್ಯ ಸಿಗಲಿಲ್ಲ. ತಲೆ ಕೆಳಗಾಗಿ ಮಾಡಿದರೂ ಅವರಿಗೆ ಕೊನೆ ಮೊನೆ ಸಿಗಲಿಲ್ಲ. ಅಂತಿಮವಾಗಿ ಅವರಿಬ್ಬರು ಎಲ್ಲಿಂದ ಶುರು ಮಾಡಿದರು ಅಲ್ಲಿಗೆ ಇಬ್ಬರು ಬಂದರು. ಒಂದು ದೊಡ್ಡದಾದ ಜ್ವಾಲಾಸ್ತಂಭದಂತಿದ್ದ ಬೆಳಕಿನಿಂದ ಶಿವನು ಗೋಚರವಾದ. ಭಕ್ತಿ ಪೂರಕದಿಂದ ಶ್ರೀಹರಿ ಹಾಗೂ ಬ್ರಹ್ಮರು ಶಿವನನ್ನು ನಮಸ್ಕರಿಸಿದರು. ಅಲ್ಲಿಂದ ಶಿವನನ್ನು ನಾವೆಲ್ಲರೂ ಲಿಂಗದ ರೂಪದ ಹಾಗೆ ಪೂಜೆ ಮಾಡುತ್ತೇವೆ. ಲಿಂಗ ಪುರಾಣದ ಪ್ರಕಾರ ಶಿವಲಿಂಗಗಳಲ್ಲಿ ಐದು ವಿಧಗಳು. ತನ್ನಂತಾನೇ ಉದ್ಭವವಾಗುವುದು ಸ್ವಯಂಭೂಲಿಂಗ, ಧ್ಯಾನ ಪೂರ್ವಕವಾಗಿರುವುದು ಬಿಂದುಲಿಂಗ, ಮಂತ್ರ ಪೂರಕವಾಗಿರುವುದು ಪ್ರತಿಷ್ಠಾಪನಾ ಲಿಂಗ, ನಾಲ್ಕನೆಯದು ಚರಲಿಂಗ ಹಾಗೂ ಶಿವ ವಿಗ್ರಹವಾಗಿರುವುದು ಗುರುಲಿಂಗ. ಇನ್ನು ಶಿವನಿಗೆ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡಿದರೆ ಬಹಳ ಶ್ರೇಷ್ಠ. ಜಗತ್ತಿನಲ್ಲಿರುವ ಶಿವ ಗುರುಲಿಂಗ. ಇನ್ನು ಶಿವನಿಗೆ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡಿದರೆ ಬಹಳ ಶ್ರೇಷ್ಠ. ಜಗತ್ತಿನಲ್ಲಿರುವ ಶಿವಭಕ್ತರು ಅತ್ಯಂತ ಪ್ರೀತಿಯಿಂದ ಸೋಮವಾರದಂದು ವಿಶೇಷವಾಗಿ ಉಪವಾಸ ಮಾಡಿ ಶಿವನ ಪ್ರೀತಿ ಹಾಗೂ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಇದು ಶಿವಲಿಂಗ ಉದ್ಭವವಾದ ಕಥಾ ಸಂಗಮ.